ರಾಯಚೂರು ನಗರದ ನವೋದಯ ಮೆಡಿಕಲ್ ಮಹಾವಿದ್ಯಾಲಯಕ್ಕೆ ನೀರು ಬಿಡುವಲ್ಲಿ ಸ್ಥಳೀಯ ಆಡಳಿತ ತಾರತಮ್ಯ ಮಾಡುತ್ತಿದ್ದು ಸರಿಯಾಗಿ ನೀರಿನ ಬಿಲ್ ಕಟ್ಟಿದ ಮೇಲೂ ನೀರು ಸರಬರಾಜು ಮಾಡುತ್ತಿಲ್ಲ. ಇದರಿಂದ ಕಳೆದ 32 ವರ್ಷಗಳಿಂದ ಹಲವಾರು ಬಾರಿ ಮನವಿ ಮಾಡಿದ ಮೇಲೂ ಸಂಸ್ಥೆಗೆ ನೀರು ಪೂರೈಕೆ ಮಾಡಿಲ್ಲ ಎಂದು ಸಂಸ್ಥೆಯ ಅಧ್ಯಕ್ಷ ಎಸ್ಆರ್ ರೆಡ್ಡಿ ಬೇಸರ ವ್ಯಕ್ತಪಡಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗ್, ದಂತ ವೈದ್ಯಕೀಯ ಹಾಗೂ ಇತರೆ ವೈದ್ಯಕೀಯ ಸಮಾನಾಂತರ ಕಾಲೇಜುಗಳಲ್ಲಿ 6,500 ವಿದ್ಯಾರ್ಥಿಗಳು ಹಾಗೂ 2,000 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಜೊತೆಗೆ ಕಾಲೇಜು ಮೈದಾನದಲ್ಲಿನ ಗಿಡ ಮರ ಹಾಗೂ ಉದ್ಯಾನವನದ ನಿರ್ವಹಣೆಗಾಗಿ ಪ್ರತಿನಿತ್ಯ ಟ್ಯಾಂಕರ್ ನೀರನ್ನೇ ಅವಲಂಬಿಸುವಂತಾಗಿದೆ. ಕೆಲವು ವರ್ಷಗಳ ಹಿಂದೆ 18 ಲಕ್ಷ ವೆಚ್ಚದಲ್ಲಿ ಖಾಸಗಿಯಾಗಿ ಪೈಪ್ಲೈನ್ ಅಳವಡಿಸಲಾಗಿತ್ತು. ಆರಂಭದಲ್ಲಿ 15 ನಿಮಿಷ ಬರುತ್ತಿದ್ದ ನೀರು ಈಗ ಸಂಪೂರ್ಣವಾಗಿ ನಿಂತು ವರ್ಷಗಳೇ ಉರುಳಿವೆ. ನೀರು ಪೂರೈಕೆ ಆಗದೇ ಇದ್ದರೂ ಪ್ರತಿ ತಿಂಗಳು ನಗರಸಭೆಗೆ ಕುಡಿಯುವ ನೀರಿನ ಬಿಲ್ ಪಾವತಿಸಲಾಗುತ್ತಿದೆ. ಸ್ಥಳೀಯ ಆಡಳಿತದ ವ್ಯವಸ್ಥೆ ಹೀಗಾಗಿ ಬಿಟ್ಟಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇವರೇ ಹಾಕೊಂಡಿರುವಂತಹ ಆಡಳಿತಕ್ಕೆ ಈಗ ನಿಮ್ಮ ಮನೆಗೆ ಒಂದು ಪೈಪ್ ಕೊಡ್ತಾರೆ, ಅದಕ್ಕೆ ಪಕ್ಕ ಮನೆಯವರು ಹೋಲ್ ಕೊಟ್ಟಿದ್ರೆ ಪುಣ್ಯತಿರ ಸರ್ 87 ಪೀಪಲ್ ಆಫ್ ಟೇಕನ್ ನನಗೂ ಅವಾಗ 15 ನಿಮಿಷ ಬರ್ತಾ ಇವರು. ಈಗ ನಮ್ಗೆ ನೀರು ಬಂದಾಗಿ 6 ಮಂತ್ಸ್ ಆಗಿದೆ. ಎಷ್ಟೋ ಸಾಲ ಕೇಳಿದ್ವಿ, ಅಪ್ ಟು ಡೇಟ್ ವಾಟರ್ ಟ್ಯಾಕ್ಸ್ ಕಟ್ತೀವಿ ನೋಡಿ, ಅದನ್ನ ನೋಡ್ಕೊಡಿ, ಅಪ್ ಟು ಡೇಟ್ ಕಟ್ಟಿದ್ರೆ ಇಲ್ಲ ದೆನ್ ದೇ ಹ್ಯಾವ್ ಆಸ್ಕ್ಡ್ ನೀವ್ ಅಂತಿ, ನಿಮ್ಗೆ ಟೋಟಲ್ ಎಷ್ಟು ನೀರು ಬೇಕು, ಇದೇನೋ ಯೋಜನೆ ಬರ್ತಾ ಇದೆ ರಾಯಚೂರಲ್ಲಿ, ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ನೀರು ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಮೇಲೆ ಗುಡ್ಡೆ ಮೇಲೆ ಒಂದು ವಾಟರ್ ಟ್ಯಾಂಕ್ ಕಟ್ಟಿದ್ರು, ಅದು ಕಟ್ತಾ ಇದೀವಿ. ಈಗ ನಿಮ್ ಬೇಕಂದ್ರೆ ಅದು ಕಟ್ಟಿ ನಾವು ಲೆಟರ್ ಕೊಡಿ. ಐ ಹ್ಯಾವ್ ಗಿವನ್ ಎ ಲೆಟರ್ ಎವ್ರಿ ಡೇ, ಐ ನೀಡ್ 215,000 ಲೀಟರ್ಸ್ ಆಫ್ ವಾಟರ್ ಅಲ್ಲಿಗೆ, ವಾಟ್ ಎವರ್ ದ ಚಾರ್ಜಸ್ ಯು ಫಿಕ್ಸ್ ಫಾರ್ ಮೀ, ಐ ಆಮ್ ರೆಡಿ ಟು ಪೇ ಅಂತ ನಾನು ಲೆಟರ್ ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.